ರಾಜ್ಯವನ್ನು ಆಳುವ ಶಕ್ತಿ ನಿಮ್ಮಲ್ಲಿದೆ. ಅಂತ ಶಕ್ತಿ ಭಗವಂತ ನಿಮಗೆ ಕೊಡಲಿ, ಈ ದೇಶ ಕಟ್ಟುವಂತ ಶಕ್ತಿ ಭಗವಂತ ನಿಮಗೆ ಕೊಡಲಿ. 75ರ ಸ್ವತಂತ್ರ ಉತ್ಸವ ಅಮೃತ ಉತ್ಸವಕ್ಕೆ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರಿ ಉತ್ಸಾಹ ನಿಮ್ಮ ಜೋಶ್ ಇದನ್ನ ನೋಡಿದಾಗ ನಾನು ಕೂಡ ನಿಮ್ಮಂಗೆ ಅಲ್ಲಿ ತೆಳಗಡೆ ನಿಂತು ರಾಷ್ಟ್ರ ಧ್ವಜವನ್ನ ನಾನು ಹಾರಿಸ್ಬೇಕನ್ನುವಂತ ಒಂದು ಇಚ್ಛೆ ಬಂದಿದೆ. ನೀವೆಲ್ಲ ನಮ್ಮ ಭವ್ಯ ಭಾರತದ ಭವ್ಯ ಪ್ರಜೆಗಳು, ಭಾರತದ ಮುಂದಿನ ಭವಿಷ್ಯವನ್ನ ನಿರ್ಮಿಸುವಂತ ಒಂದು ಭಾಗ್ಯಶಾಲಿಗಳು ನೀವೆಲ್ಲ. ನೋಡದೆ ಈಗ ನಮ್ಮ ಹೆಣ್ಮಕ್ಕಳಿಗಿರುವಷ್ಟು ಜೋಶ್ ನಮ್ಮ ಹುಡುಗರು ಯಾಕಿಲ್ಲ ಅಂತ ನಾನು ಕೇಳ್ತಾ ಇದ್ದೆ. ಸೊ ಎಲ್ಲರಿಗೂ ಜೋಶ್ ಇದೆ, ಎಲ್ಲರಿಗೂ ಇದೆ ಜೋಶ್. ಹಾಗಾದ್ರೆ ಇನ್ನೊಂದ್ಸತಿ ಹೇಳಿ, ಬೋಲೋ ಭಾರತ್ ಮಾತಾ ಕಿ. ಬಂಧುಗಳೇ, 75 ವರ್ಷ ಒಬ್ಬ ವ್ಯಕ್ತಿಗೆ ಆದರೆ ಅದು ಬಹಳ ದೊಡ್ಡ ವಯಸ್ಸು. ಆದರೆ ಒಂದು ದೇಶಕ್ಕೆ 75 ವರ್ಷ ಅಂತಂದ್ರೆ ಅದು ನವ ತರುಣನ ವಯಸ್ಸು. ನಮ್ಮ ದೇಶ ಯುವಕರಿಂದ ಕೂಡಿರುವಂತ ಒಂದು ಯುವ ದೇಶ, ಯುವಕರಿಗೆ ಸೇರಿರುವಂತ ಒಂದು ಯುವ ದೇಶ. ಭಾರತ ದೇಶ ಯುವ ದೇಶ, ಭವ್ಯ ಭವಿಷ್ಯ ಇರುವಂತ ಯುವ ದೇಶ. ಯಾವುದಾದ್ರೂ ಜಗತ್ತಿನಲ್ಲಿ ಇದ್ರೆ ಅದು ಭಾರತ. ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಯುವ ಜನರಿದ್ರೆ 46% 130 ಕೋಟಿಯಲ್ಲಿ 46% ಯುವಕರು ಇರುವಂತ ಯಾವ್ದಾದ್ರು ದೇಶ ಇದ್ರೆ ಅದು ನಮ್ಮ ದೇಶ, ಭಾರತ ದೇಶ. ನಮ್ಮ ಸರ್ಕಾರದ ವತಿಯಿಂದ 1,08,00,000 ಧ್ವಜಗಳನ್ನ ನಾವು ಕೊಟ್ಟಿದ್ದೇವೆ. ಸುಮಾರು 1,00,00,000 ಮನೆಗಳ ಮೇಲೆ ಹಾರಿಸಲು. ಆದ್ರೆ ನಿಮ್ಗೆಲ್ಲ ಸಂತೋಷ ಆಗ್ತದೆ, ಜನ ಸ್ವಪ್ರೇರಣೆಯಿಂದ ಅವರೇ ಧ್ವಜವನ್ನ ಕೊಂಡ್ಕೊಂಡು ಇವತ್ತು 1,25,00,000 ಮನೆಗಳ ಮೇಲೆ ಧ್ವಜ ಹಾರ್ತಾ ಇದ್ದೀವಿ.